ನಗರ ಈದ್ ಮೆರವಣಿಗೆ ಸಂದರ್ಭದಲ್ಲಿ ಆದಂಥ ಒಂದು ಗಲಾಟೆ ಕಲ್ಲು ತೂರಿದ್ರು ಆರೋಪ ಹಿನ್ನೆಲೆ ಅಲ್ಲಿ ರಾಗಿಗುಡ್ಡ ಪ್ರದೇಶದಲ್ಲಿ ಮನೆಗಳಿಗೆ ನುಗ್ಗಿ ಅಲ್ಲಿ ಹಲ್ಲೆ ಮಾಡೋದ್ರ ಜೊತೆಗೆ ಮನೆಗಳ ಮೇಲೆ ಕಲ್ಲು ತೂರಾಟ ವಾಹನಗಳನ್ನು ಚೆಕಪ್ ಮಾಡಲಾಗಿದೆ ಪೊಲೀಸರ ಮೇಲೆ ಕೂಡ ಕಲ್ಲು ತೂರಾಟ ಮಾಡಲಾಗಿದೆ ಅದನ್ನು ಕವರೇಜ್ ಮಾಡ್ತದಂತಹ ಪತ್ರಕರ್ತರ ಮೇಲೆ ಕಲ್ಲು ತೋರಾಟ ಆಗಿದೆ ಇನ್ನು ಈ ಸಂದರ್ಭದಲ್ಲಿ ಆ ಒಂದು ಸನ್ನಿವೇಶವನ್ನು ತಡೆಯೋ ದೃಷ್ಟಿಯಿಂದ ಎಸ್ ಪಿ ಯಲ್ಲಿ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಅವಾಯ್ಡ್ ಮಾಡಲಿಕ್ಕೆ ಹೋದರೂ ಕೂಡ ಯಾರು ಆ ಮಾತನ್ನು ಕೇಳಲಿಲ್ಲ ಸೊ ಇದಾದ ಮೇಲೆ ಈಗ ಒನ್ ಫೋರ್ಟಿ ಫೋರ್ ಸೆಕ್ಷನಲ್ಲಿ ಜಾರಿ ಆಗಿದೆ ಈ ಗಲಾಟೆ ಸಂಬಂಧಪಟ್ಟ ಹಾಗೆ ಹಿಂದೂ ಹಾಗೂ ಮುಸಲ್ಮಾನ ಎರಡೂ ಧರ್ಮೀಯ ಯುವಕರನ್ನ ಇದೀಗ ವಶಕ್ಕೆ ಪಡೆಯಲಾಗಿದೆ ಮತ್ತೊಂದು ವಿಚಾರ ಅಂತಂದರೆ ಆ ಒಂದು ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾವು ಮೊನ್ನೆ ಗಣೇಶ ಹಬ್ಬ ಮಾಡಿದಾಗ ಯಾವುದೇ ರೀತಿ ಗಲಾಟೆ ಗದ್ದಲ ಆಗಲಿಲ್ಲ ಹಬ್ಬ ಮಾಡಲಿ ಬೇಡ ಅಂತ ಹೇಳೋದಿಲ್ಲ ಆದರೆ ಹಬ್ಬದ ನೆಪದಲ್ಲಿ ಮನೆಗೂ ಗೋಡೆಯೋದು ಗ್ಲಾಸ್ ಹೊಡೆದಾಕೋದು ವೆಹಿಕಲ್ ಹೊಡೆದಾಕೋದು ಈ ಪುಂಡಾಟಿಕೆ ಯಾಕೆ ಹಾಗಾದ್ರೆ ನಾವು ಯಾರು ಇಲ್ಲಿ ಇರಲೇಬಾರ್ದಾ ನಾವೆಲ್ಲ ಎಲ್ಲಿಗೆ ಹೋಗ್ಬೇಕು ಏರಿಯಾ ಖಾಲಿ ಮಾಡ್ಕೊಂಡು ಹೋಗ್ಬೇಕಾ ಶಿವಮೊಗ್ಗ ಖಾಲಿ ಮಾಡ್ಕೊಂಡು ಹೋಗ್ಬೇಕಾ ಅಂತ ಸರ್ಕಾರ ಏನು ಮಾಡ್ತಿದೆ ರಕ್ಷಣೆ ಯಾವ ಒಬ್ಬ ಪೊಲೀಸರು ಕೂಡ ಬರಲಿಲ್ಲ ರಕ್ಷಣೆ ಕೊಡಲಿಲ್ಲ ನಮಗೆ ಅನ್ನೋದ್ರ ಮೂಲಕ ಸರ್ಕಾರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆ ರಾಗಿಗುಡ್ಡ ಪ್ರದೇಶದ ಯಾರ್ಯಾರು ಅಲ್ಲೇ ಒಳಗಾಗಿದ್ರು ದಾಳಿಗೊಳಗಾದ್ರು ಆ ನಿವಾಸಿಗಳು ರಾಜ್ಯ ಸ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇದಾದ ಮೇಲೆ ಈಶ್ವರಪ್ಪ ಹೇಳ್ತಾರೆ ಒಂದೇ ಸಮುದಾಯ ಹಿಂದೂ ಸಮುದಾಯವನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗಿದೆ ತಲ್ವಾರ್ಗೆ ಅವ್ರು ತರ ನಾವು ತಲ್ವಾರ್ ಇಡೋಕೆ ರೆಡಿ ಸೇರು ಸವಾ ಸೇರು ನಾವು ಮಾಡ್ತೀವಿ ಏನು ಮಾಡೋಕ್ಕೆ ಹೊರಟಿದ್ದಾರೆ ನಾ ಹಿಂದೂ ಮಹಾಸಭಾದ ಗಣಪತಿ ವಿಸರ್ಜನೆ ಮಾಡೋ ಸಂದರ್ಭದಲ್ಲಿ ಎರಡು ಲಕ್ಷಕ್ಕೂ ಅಧಿಕ ಜನ ಸೇರಿದ್ರು ಶಿವಮೊಗ್ಗದಲ್ಲಿ ಶಾಂತಿಯುತವಾಗಿ ಮುಗಿತ್ತು ಆದರೆ ಈದ್ ಮೆರವಣಿಗೆ ವೇಳೆ ಗಲಾಟೆ ಯಾಕಾಯಿತು ಇಂಟೆನ್ಷನಲ್ಲಿ ಮಾಡ್ತಿದ್ದಾರೆ ಅಂದರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅನ್ನೋ ಲೆಕ್ಕಾಚಾರಕ್ಕೆ ನಾವೇನು ಮಾಡೋರೂ ಸ ನಡೆಯುತ್ತೆ ಅನ್ನೋ ಇದರಲ್ಲಿದ್ದಾರಾ ಅನ್ನೋದ್ರ ಮೂಲಕ ಮುಸ್ಲಿಂ ಸಮುದಾಯದ ಯಾರೇ ಗಲಾಟೆ ಮಾಡಿದ್ರು ಅಂತ ಏನು ಹೇಳ್ತಾರೆ ಅವ್ರ ವಿರುದ್ಧ ಈಶ್ವರಪ್ಪ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆ ಪರಮೇಶ್ವರ್ ಏನು ಅಂತಂದರೆ ಇದೇನು ಹೊಸ್ದೇನಲ್ಲ ಇದು ಅಂತ ಹೇಳಿಕೆ ಕೊಟ್ಟಿರೋದು ಈ ಸಂಬಂಧಪಟ್ಟಾಗೆ ಹಾಗೆ ಬಿ ಜೆ ಪಿ ನಾಯಕರು ಆಯ್ತಾ ಇದ್ದಾರೆ ಒಬ್ಬ ಗೃಹ ಆಗಿ ಮಾತಾಡಬೇಕು ಒಂದು ರೆಸ್ಪಾನ್ಸ್ ಮಾಡಬೇಕು ಇದೇನು ಹೊಸ್ದಲ್ಲ ಅಂತಂದರೆ ಇದು ಸರಿ ನಡೀತಾ ಇರಲಿ ನಡೀತಿರುತ್ತೆ ಅನ್ನೋ ಬೇಜವಾಬ್ದಾರಿತನ ಯಾಕೆ ಬೇಕು ಅಂತ ಆಮಾಗೆ ಬಿಜೆಪಿ ನಾಯಕ ಶಿಕಾರಿಪುರ ಶಾಸಕ ಬಿ ವೈ ಅಂತ ಹೇಳ್ತಾರೆ ಸೊ ಈ ಒಂದು ಘಟನೆಯನ್ನು ತಪ್ಪಿತಸ್ಥರನ್ನ ನೀವು ಬಂಧಿಸ್ತೇ ಹೋದರೆ ಈ ಕಿಡಿ ರಾಜ್ಯಾದ್ಯಂತ ಹರಡಬಹುದು ಮಟ್ಟ ಆಗ್ತೇ ಹೋದರೆ ಇದೆಲ್ಲ ಸರಿ ಇರಲ್ಲ ಅಂತ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ವಿಜಯೇಂದ್ರ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀಟಾಗಿ ಕಾಮೆಂಟ್ ಮಾಡಿದ್ದಾರೆ ಕಾನೂನು ಬಾಹಿರ ಚಟುವಟಿಕೆ ಭಾಗ್ಯ ಆಗೋದನ್ನು ನಾವು ಸಹಿಸೋದಿಲ್ಲ ಮತ್ತು ಇಲ್ಲಿ ಹಿಂದೂ ತಪ್ಪು ಮುಸ್ಲಿಂ ತಪ್ಪು ಅಂತ ಏನು ಹೇಳಿಲ್ಲ ಈ ಅಂತ ಬಟ್ ಏನು ಅಂತಂದರೆ ಸಹಜವಾಗಿ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಇವರೆಲ್ಲ ಮತ್ತು ತನ್ವೀರ್ ಸೆಟ್ ಏನು ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿ ಗಲಾಟಿ ಆದವರೆಲ್ಲ ಅಮಾಯಕರು ಅಂತ ಕೊಡುವಂಥ ಹೇಳಿಕೆಗಳ ಹಾಗೆ ಬಿ ಜೆ ಪಿಯವರು ಇವರೆಲ್ಲ ಗಲಾಟಿ ಮಾಡಿದರೆಲ್ಲ ಇವರು ಅಮಾಯಕರು ಅವರು ಅಣ್ ನಮ್ಮ ಬ್ರದರ್ಸ್ ಅಂತ ಬಿಡ್ತಾರೆ ಹಾಗಾಗಿ ನಮ್ಮನ್ನು ಹೆಂಗಿರೋ ಬ್ರದರ್ಸ್ ಅಂತ ಬಿಡ್ತಾರೆ ಕಾಂಗ್ರೆಸ್ ಅವರು ಹಾಗಾಗಿ ನಾವು ಈ ಗಲಾಟಿ ಮಾಡ್ತೀವಿ ಅನ್ನೋ ಮೈಂಡ್ಸೆಟ್ಗೆ ಬಂದುಬಿಟ್ಟಿದ್ದಾರೆ ಅಂತ ಅಲ್ಪಸಂಖ್ಯಾತ ಸಮುದಾಯದ ಯಾರ್ಯಾರಿಗೆ ಗಲಾಟೆ ಮಾಡ್ತಾರೆ ಅವ್ರ ಸಂಬಂಧಪಟ್ಟಂಗೆ ಬಿ ಜೆ ಪಿ ಅವರು ಆರೋಪವನ್ನು ಮಾಡ್ತಾರೆ ಬಟ್ ಇಲ್ಲಿ ಏನು ಅಂತಂದರೆ ಬಿ ಜೆ ಪಿ ಬಂದಾಗ ಹಿಂದೂಗಳ ಪರವಾಗಿ ಕಾಂಗ್ರೆಸ್ ಬಂದಾಗ ಮುಸಲ್ಮಾನರ ಪರವಾಗಿ ಈ ಒಂದು ರಾಜಕಾರಣ ಮಾಡಿ ನೆಮ್ಮದಿಯನ್ನು ಹಾಳು ಮಾಡ್ತಿದ್ದಾರೆ ಸಮಾಜದ ಅಂತ ಹೇಳ್ಬೋದು ಜನ ಎಜುಕೇಟೆಡ್ ಆಗಬೇಕು ಇನ್ನೊಂದು ಧರ್ಮವನ್ನು ತೇಜೋದೆ ಮಾಡಿ ಇನ್ನೊಂದು ಧರ್ಮೀಯರನ್ನ ಹಲ್ಲೆ ಮಾಡಿ ಗಳಿಸೋದೇನಿದೆ ಮಾನವೀಯ ಧರ್ಮ ಧರ್ಮ ಅಂದರೆ ಮಾನವೀಯ ಧರ್ಮ ಇಂಪಾರ್ಟೆಂಟ್ ಅದೇ ಮಾನವೀಯ ಧರ್ಮ ಇಲ್ಲ ಅಂತಂದರೆ ಯಾವ ಧರ್ಮದಲ್ಲೂ ಕೂಡ ಇನ್ನೊಂದು ಧರ್ಮದಲ್ಲೂ ದಾಳಿ ಮಾಡಿ ಅಂತ ಏನು ಹೇಳೋದಿಲ್ಲ ಆದರೆ ಈ ಬೆಳವಣಿಗೆ ಒಳ್ಳೆಯ ಬೆಳವಣಿಗೆ ಅಲ್ಲ ಮೊನ್ನೆ ಯಾವುದು ಶಂಕಿತರನ್ನು ಅರೆಸ್ಟ್ ಮಾಡಿದ್ರು ಅಂತ ಹೇಳಿದಾಗ ಅದನ್ನು ಕವರೇಜ್ಗೆ ಹೋದಂಥ ಮಾಧ್ಯಮಗಳು ಏ ಇದು ಕಾಂಗ್ರೆಸ್ ಸರ್ಕಾರ ಆಗಿರೋದು ಬಿ ಜೆ ಪಿ ಸರ್ಕಾರ ಇಲ್ಲ ಹುಷಾರ್ ಅಂತ ಮಾಧ್ಯಮದವರು ಕೂಡ ಎಚ್ಚರಿಕೆ ಕೊಟ್ಟಂಥ ಘಟನೆ ಆಗಿತ್ತು ಆ ಟಿ ನಗರದಲ್ಲಿ ಕನಕನಗರದಲ್ಲಿ ಸೊ ಹೀಗಾಗಿ ಸರ್ಕಾರಗಳು ಬಂದಾಗ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಯಾವುದೋ ಒಂದು ಸಮುದಾಯವನ್ನು ಕಟ್ಟೋದು ಯಾರದೋ ಒಂದು ಸಮುದಾಯವನ್ನು ಪುಂಡಾಟಿಕೆ ಮಾಡಕ್ಕೆ ಬಿಟ್ಟರೆ ಅದು ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಅದು ಕರ್ನಾಟಕಕ್ಕೆ ಒಳ್ಳೆಯ ಬೆಳವಣಿಗೆ ಅಲ್ಲ ಆಗಬಾರ್ದಾಗಿತ್ತು ಘಟನೆ ಆಗಿದೆ ಗಣಪತಿ ವಿಸರ್ಜನೆಯಲ್ಲಿ ಗಲಾಟೆ ಆಗದಿರೋದು ಈದ್ ಆಗುತ್ತೆ ಅನ್ನೋದಾದರೆ ಯಾರು ಕೈವಾಡ ಏನು ಅನ್ನೋದ್ರ ಬಗ್ಗೆ ಸರ್ಕಾರ ತನಿಖೆ ಮಾಡಿ ತಪ್ಪಿತರ ಶಿಕ್ಷೆ ಕೊಡಬೇಕು ಬಟ್ ಈ ಪುಂಡಾಟಗಳು ಒಳ್ಳೇದಲ್ಲ ಶಾಂತಿಯುತ ಶಿವಮೊಗ್ಗ ಇರಬೇಕು ಅಶಾಂತಿಯ ವಾತಾವರಣ ಇರಬಾರ್ದು ಇದು ರಿಕ್ವೆಸ್ಟ್